स्टूडेंट्स थर्ड सेमिस्टर कॉर्पोरेट अकाउंटिंग बीकॉम के उन क्वेश्चन इधर नोटोरी एबीसी कंपनी लिमिटेड परचेज बिजनेस एक्स वाई जेड लिमिटेड कैलकुलेट गुडविल ऑन द बेसिस ऑफ थ्री इयर्स परचेज ऑफ वेटेड एवरेज फॉर फोर इयर्स द अप्रोप्रिएट वेट्स आर 2001 2002 2.5 2003 3.8 2004 4.2 The profits for these years were 40,500, 46,500, 60,500 and 75,000 respectively. The scrutiny of accounts the following aspects were revealed. The company purchased a new furniture on 30th of June 2003 which was entered in purchase day book. The value of furniture was 10,000 for the purpose of goodwill. The error has been rectified. And depreciation should be provided 10% under written down value method. The opening stock for 2003 was undervalued by 2,500. Anticipated additional expenses administration are 5,000. Correct? Ido namage average profit method alli weighted average method na irutakanta question. Correct? Nodi weighted average agli average method agli. ನಾವು ಮೂರು ಸ್ಟೆಪ್ಸ್ ನ ಫಾಲೋ ಆಗ್ತೀವಿ. ಮೊದಲನೇ ಸ್ಟೆಪ್ ಬಂದು ಸ್ಟೆಪ್ ನಂಬರ್ ಒನ್ ಏನ್ ಹೇಳುತ್ತೆ, ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್. ಕರೆಕ್ಟಾ? ಈ ಅಡ್ಜಸ್ಟೆಡ್ ಪ್ರಾಫಿಟ್ ಅಲ್ಲಿ ನಾಲ್ಕು ವರ್ಷ ಇದೆ. ಯಾವ್ಯಾವ ವರ್ಷ ಇದೆ? 2001, 2002, 2003 and 2004. Correct? ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಹಾಕೋಣ. ಈಗ ನೆಟ್ ಪ್ರಾಫಿಟ್ ಎಷ್ಟಿದೆ ಹೇಳಿ? 45. ನೆಟ್ ಪ್ರಾಫಿಟ್ 40,500. 46,500, 60,000, 65,000. ಕೆಲವು ಐಟಮ್ಸ್ ನ ಇದಕ್ಕೆ ಆಡ್ ಮಾಡಬೇಕಾಗುತ್ತೆ, ಕೆಲವು ಐಟಮ್ಸ್ ನ ಏನ್ ಮಾಡಬೇಕಾಗುತ್ತೆ, ಲೆಸ್ ಮಾಡಬೇಕಾಗುತ್ತೆ. ಏನಂತ ಹೇಳಿದ್ದಾನೆ ಫಸ್ಟ್ ಪಾಯಿಂಟ್ ಅಲ್ಲಿ ಅಂದ್ರೆ, ಒಂದು ಫರ್ನಿಚರ್ ನ ಪರ್ಚೇಸ್ ಮಾಡಿದ್ದಾನಂತೆ. ಯಾವ ಡೇಟ್ ಅಲ್ಲಿ ಅಂದ್ರೆ 36 2003 ಇಲ್ಲಿ ಒಂದು ಫರ್ನಿಚರ್ ಪರ್ಚೇಸ್ ಮಾಡಿದ್ದಾನೆ. ಫರ್ನಿಚರ್ ಪರ್ಚೇಸ್ ಮಾಡಿದ್ರೆ ಫರ್ನಿಚರ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಅಂತ ಮಾಡಬೇಕಾಗಿತ್ತು. ಆದ್ರೆ ಅವನು ರಾಂಗ್ ಆಗಿ ಏನ್ ಮಾಡಿದ್ದಾನೆ ಅಂದ್ರೆ ಪರ್ಚೇಸ್ ಡೇ ಬುಕ್ ನಲ್ಲಿ ಬರೆದು ಬಿಟ್ಟಿದ್ದಾನೆ. ಫರ್ನಿಚರ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಬರೆಯೋದು, ಪರ್ಚೇಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಅಂತ ಬರೆದು ಬಿಟ್ಟಿದ್ದಾನೆ. ಅಂದ್ರೆ ಪರ್ಚೇಸಸ್ ಅಂದ್ರೆ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಅಂತೇಳಿ ಮೈನಸ್ ಮಾಡ್ಬಿಟ್ಟಿದ್ದ. ಆದ್ರೆ ಪರ್ಚೇಸ್ ಮಾಡಿರೋದೇ ನಾವು ಫರ್ನಿಚರ್, ಅದು ಅಸೆಟ್. ಅದಕ್ಕೆ ಅವನೇನ್ ಮಾಡಿದ್ದ, ಮೈನಸ್ ಮಾಡಿದ್ದ. ನಾವೀಗ ಏನ್ ಮಾಡಬೇಕು, ಆಡ್ ಮಾಡಬೇಕಾಗುತ್ತೆ. ಫರ್ನಿಚರ್ ಪರ್ಚೇಸ್ 2003 10,000 rupees ನ ಆಡ್ ಮಾಡಬೇಕು. ಕರೆಕ್ಟಾ? ಆದ್ರೆ ಈ ಫರ್ನಿಚರ್ ನ ನಾವು ಪರ್ಚೇಸ್ ಮಾಡಿದ್ರೆ 30th ಜೂನ್ 2003 ಇಂದ ಸ್ಟಾರ್ಟ್ ಮಾಡಿದೀವಿ ಯೂಸ್ ಮಾಡಕ್ಕೆ. ಅದೇ ಜುಲೈ ಇಂದ ಯೂಸ್ ಮಾಡಿದೀವಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆರ್ ತಿಂಗಳು 2003 ಯೂಸ್ ಮಾಡಿದೀವಿ. ಯೂಸ್ ಮಾಡಿದ್ರೆ ಅದಕ್ಕೆ ಡಿಪ್ರಿಸಿಯೇಷನ್ ಕೊಡಬೇಕಾಗಿತ್ತು, ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಬೇಕಾಗಿತ್ತು. ಆದ್ರೆ ಅವನ್ ಮೈನಸ್ ಮಾಡಿಲ್ಲ. ಅರ್ಥ ಆಗ್ತಿದ್ಯಾ? ಏನ್ ಮೈನಸ್ ಮಾಡಬಾರ್ದಾಗಿತ್ತು? ಫರ್ನಿಚರ್ ಪರ್ಚೇಸ್ ಮಾಡಿರೋದು ಮೈನಸ್ ಮಾಡಬಾರ್ದಾಗಿತ್ತು, ಅದನ್ನ ಆಡ್ ಮಾಡಿದ್ವಿ. ಆದ್ರೆ ಡಿಪ್ರಿಸಿಯೇಷನ್ ಏನ್ ಮಾಡಬೇಕಾಗಿತ್ತು, ಮೈನಸ್ ಮಾಡಬೇಕಾಗಿತ್ತು. ಮೈನಸ್ ಮಾಡಿದ ನಾನು ಮೈನಸ್ ಮಾಡಿಲ್ಲ. ಹಾಗಾದ್ರೆ ನಾವೇನ್ ಮಾಡ್ತೀವಿ, ಡಿಪ್ರಿಸಿಯೇಷನ್ ಓಕೆನಾ 2003 10,000 ಮೇಲೆ 10% ಆರ್ ತಿಂಗಳಿಗೆ. ಕರೆಕ್ಟಾ? ಎಷ್ಟ್ ತಿಂಗಳಿಗೆ? ಆರ್ ತಿಂಗಳಿಗೆ ಎಷ್ಟಾಗುತ್ತೆ ಅಂದ್ರೆ 500 rupees ಆಗುತ್ತೆ. ಕರೆಕ್ಟಾ? ಈಗ 2003 ಆರ್ ತಿಂಗಳು ಯೂಸ್ ಮಾಡಿದ್ವಿ, ಅದೇ ಡಿಪ್ರಿಸಿಯೇಷನ್ 2004 ಮತ್ತೆ ಯೂಸ್ ಮಾಡಿರ್ತೀವಿ ತಾನೆ, ಮಾಡಿರ್ತೀವಿ. ಹಾಗಾದ್ರೆ 10,000 ಫರ್ನಿಚರ್ ಅಲ್ಲಿ 500 rupees 2003 ಡಿಪ್ರಿಸಿಯೇಷನ್ ಹೋದ್ರೆ ಇನ್ನೆಷ್ಟು ಬರುತ್ತೆ?
ಇದರ ಮೇಲೆ 10% 1 ಇಯರ್ ಗೆ ಫುಲ್ ಕೊಡಬೇಕು ಕರೆಕ್ಟಾ ಅಲ್ಲಿ ಎಷ್ಟು ಆಗುತ್ತೆ 950 ರೂಪಾಯಿ ಆಗುತ್ತೆ ಕರೆಕ್ಟಾ ಸೋ ಅಲ್ಲಿಗೆ 2003 ನಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿರಲಿಲ್ಲ 6 ತಿಂಗಳದು ಅದು ಕೊಟ್ಟಿದ್ದೀವಿ 2004 ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿರಲಿಲ್ಲ ಅದನ್ನು ಕೊಟ್ಟಿದ್ದೀವಿ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗಿತು ಎರಡನೇದು ನೋಡಿ ಓಪನಿಂಗ್ ಸ್ಟಾಕ್ 2003 ನಲ್ಲಿ ವೆನ್ ಮಾಡಿದರಂತೆ ಅಂಡರ್ ವ್ಯಾಲ್ಯೂ ಮಾಡಿದರಂತೆ ನೋಡಿ ಯಾವಾಗಲೂ ಅಷ್ಟೇ ಓಪನಿಂಗ್ ಸ್ಟಾಕ್ ನ ವ್ಯಾಲ್ಯೂ ನ ಕಡಿಮೆ ವ್ಯಾಲ್ಯೂ ಮಾಡಿದ್ರೆ ಪ್ರಾಫಿಟ್ ಯಾವಾಗಲೂ ಜಾಸ್ತಿ ತೋರಿಸ್ತಾ ಇರುತ್ತೆ ನೆನ್ನೆ ಹೇಳಿದ್ದೆ ಕರೆಕ್ಟಾ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಓಪನಿಂಗ್ ಸ್ಟಾಕ್ ಓಕೆನಾ ಕಡಿಮೆ ಆದ್ರೆ ಪ್ರಾಫಿಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅದೇ ಓಪನಿಂಗ್ ಸ್ಟಾಕ್ ಜಾಸ್ತಿ ಆಗಿದ್ರೆ ಪ್ರಾಫಿಟ್ ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ಇದು ರೂಲ್ ನಂಬರ್ 1 ಕರೆಕ್ಟಾ ಅದೇ ಕ್ಲೋಸಿಂಗ್ ಸ್ಟಾಕ್ ಆದ್ರೆ ಉಲ್ಟಾ ಕ್ಲೋಸಿಂಗ್ ಸ್ಟಾಕ್ ಏನಾದರೂ ಜಾಸ್ತಿ ತೋರಿಸಿದ್ರೆ ಪ್ರಾಫಿಟ್ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಅದೇ ಕ್ಲೋಸಿಂಗ್ ಸ್ಟಾಕ್ ನ ಕಡಿಮೆ ತೋರಿಸಿದ್ರೆ ಪ್ರಾಫಿಟ್ ಕೂಡ ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ಇದು ರೂಲ್ ನಂಬರ್ 2 ಯಾವುದಾದರೂ ಒಂದು ರೂಲ್ ಅಡ್ಜಸ್ಟ್ ಮಾಡಿ ತಿಳ್ಕೊಂಡ್ರೆ ಸಾಕು ಇನ್ನೊಂದು ಈಸಿಯಾಗಿ ಬರುತ್ತೆ ಈಗ ಓಪನಿಂಗ್ ಸ್ಟಾಕ್ ಕಡಿಮೆ ಮಾಡಿರೋದ್ರಿಂದ ಪ್ರಾಫಿಟ್ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಈಗ ಏನು ಮಾಡಬೇಕು ಕಡಿಮೆ ಮಾಡಬೇಕು ಅದಕ್ಕೆ ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಮಾಡಿದ್ರೆ ಕರೆಕ್ಟಾ ಅಂಡರ್ ವ್ಯಾಲ್ಯೂ ಎಷ್ಟು ಅಂಡರ್ ವ್ಯಾಲ್ಯೂ ಮಾಡಿದರಂತೆ 2500 ರೂಪಾಯಿ ಸೊ ಅಂಡರ್ ವ್ಯಾಲ್ಯೂ ಮಾಡಿದ್ರೆ 2003 ನಲ್ಲಿ ನೋಡಿ ಒಂದು ವಿಚಾರ ಅರ್ಥ ಮಾಡಿಕೊಳ್ಳಬೇಕು ಓಪನಿಂಗ್ ಸ್ಟಾಕ್ ಆದ್ರೆ 2003 ನಲ್ಲಿ ಓಪನಿಂಗ್ ಸ್ಟಾಕ್ ಆದ್ರೆ ಅದು ಎಲ್ಲಿಂದ ಬಂದಿರುತ್ತೆ 2002 ಕ್ಲೋಸಿಂಗ್ ಸ್ಟಾಕ್ ಇಂದ ಬಂದಿರುತ್ತೆ ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ಮಾಡಿದ್ರೆ ಪ್ರಾಫಿಟ್ ಏನಾಗಿರುತ್ತೆ ಅದು ಕಡಿಮೆ ಆಗಿರುತ್ತೆ ಈಗ ಏನ್ ಮಾಡಬೇಕು ಆಡ್ ಮಾಡಬೇಕು ಕರೆಕ್ಟಾ ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಏನಾಗಿದೆ ಅಂಡರ್ ವ್ಯಾಲ್ಯೂ ಆಗಿದೆ ಅದಕ್ಕೆ 2500 2002 ನಲ್ಲಿ ಆಡ್ ಮಾಡ್ತಾ ಇದೆ ಕ್ಲಿಯರಾ ಅರ್ಥ ಆಯ್ತಾ ಇಲ್ವಾ ಅರ್ಥ ಆಯ್ತು ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ ಅಡಿಷನಲ್ ಎಕ್ಸ್ಪೆನ್ಸಸ್ ಅಡ್ಮಿನಿಸ್ಟ್ರೇಷನ್ ಗೆ ಪ್ರತಿ ವರ್ಷ ಕೊಡಲೇಬೇಕಾಗಿತ್ತಂತೆ ಆದ್ರೆ ನಾವೇನ್ ಮಾಡಿದೀವಿ ಮೈನಸ್ ಮಾಡಿಲ್ಲ ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಎಷ್ಟು 5000 ಎವ್ರಿ ಇಯರ್ ಮೈನಸ್ ಮಾಡಬೇಕಾಗಿತ್ತು ಮಾಡಿರಲಿಲ್ಲ ಈಗ ಮೈನಸ್ ಮಾಡ್ತಾ ಇದ್ದೀವಿ ಓಕೆನಾ ಈಗ ಟೋಟಲ್ ಮಾಡಿ ಟೋಟಲ್ ಮಾಡಿದ್ರೆ ನೋಡಿ 40,500 ಇದು 49,000 ಇದು 70,000 ಇದು 75,000 ಈಗ ಇದನ್ನು ಟೋಟಲ್ ಮಾಡೋಣ ಎಷ್ಟು ಬರುತ್ತೆ 5,000 5,000 8,000 5,950 ಓಕೆನಾ ಇದನ್ನ ಎ ಅಂತ ಕರೆಯೋಣ ಇದನ್ನ ಬಿ ಅಂತ ಕರೆಯೋಣ ಈಗ ಅಡ್ಜಸ್ಟೆಡ್ ಪ್ರಾಫಿಟ್ ಮಾಡೋಣ ಅಡ್ಜಸ್ಟೆಡ್ ಪ್ರಾಫಿಟ್ ಎ ಮೈನಸ್ ಬಿ ಮಾಡೋಣ ಇದು 35,500 ಇದು 44,000 ಇದು 62,000 ಇದು 69,050 ರೂಪೀಸ್ ಬಂದಿದೆ ಕರೆಕ್ಟಾ ನೋಡಿ ಪ್ರಾಫಿಟ್ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ 2001 ಇಂದ 2 ಜಾಸ್ತಿ ಆಗಿದೆ 2 ಇಂದ 3 ಗೆ ಜಾಸ್ತಿ ಆಗಿದೆ 3 ಇಂದ 4 ಗೆ ಜಾಸ್ತಿ ಆಗಿದೆ ಪ್ರಾಫಿಟ್ಸ್ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ ಅದಕ್ಕೆ ಇದಕ್ಕೆ ನಾವೇನ್ ಮಾಡ್ತೀವಿ ವೇಟ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತೀವಿ ಕರೆಕ್ಟಾ ಅವನೇ ವೇಟ್ಸ್ ಕೊಟ್ಟಿದ್ದಾನೆ ಒಂದು 2001 ನಲ್ಲಿ 1 ಇದೆಯಂತೆ 2002 ನಲ್ಲಿ 2.5 ಇದೆಯಂತೆ 2003 ನಲ್ಲಿ 3.8 ಇದೆಯಂತೆ ಇಲ್ಲಿ 4.2 ಇದೆಯಂತೆ ಕರೆಕ್ಟಾ ಹಾಗಾದ್ರೆ ನೀವೇ ಹೇಳಿ ಅಡ್ಜಸ್ಟೆಡ್ ಪ್ರಾಫಿಟ್ ಎಷ್ಟು ಬರುತ್ತೆ ವೇಟೆಡ್ ಅಡ್ಜಸ್ಟೆಡ್ ಪ್ರಾಫಿಟ್ ಏನಿದು ವೇಟೆಡ್ ಅಡ್ಜಸ್ಟೆಡ್ ಪ್ರಾಫಿಟ್ ಇದು 35,500 110,000 ಇದು ನೋಡಿ ಕ್ಯಾಲ್ಕುಲೇಟರ್ ತರೋಲ್ಲ 2,35,600 ಆಮೇಲೆ 2,90,000 2,90,000
10 ರೂಪೀಸ್ ಓಕೆ ನಾ ಈಗ ನಮಗೆ ಅಡ್ಜಸ್ಟೆಡ್ ಪ್ರಾಫಿಟ್ ಟು ಸ್ಟೆಪ್ ನಂಬರ್ 1 ಬಂತು ಕರೆಕ್ಟ್ ಈಗ ಏನು ಮಾಡಣ ಅಂದ್ರೆ ಎರಡನೇ ಸ್ಟೆಪ್ ಹೋಗೋಣ ಇದು ಅರ್ಥ ಆಯ್ತಲ್ವಾ ಇದು ನಿಮಗೆ ಓಕೆ ಈಗ ಇದನ್ನ ಹಳಸ್ಬಿಡ್ತೀನಿ ಸ್ಟೆಪ್ ನಂಬರ್ 2 ನಲ್ಲಿ ಕ್ಯಾಲ್ಕುಲೇಷನ್ ಆಫ್ adjusted weighted profit correct ah adjusted weighted profit iga idun maadbeku andre adjusted weighted profit is equals to total sorry yenido average adjusted average profit divided by you know number of weights correct ah iga total 4 varshakku sesidre esu barutha heli 671110 barudu bidla illi 35500 plus 110000 plus 235600 290,010 rupees. Correct? Divided by total weights. 11.5. Ega total lately into 671,110. Is birthday? 357. 357 ಓಕೆನಾ ಈಗ ಎರಡನೇ ಸ್ಟೆಪ್ ಆಯ್ತು ಲಾಸ್ಟ್ ಸ್ಟೆಪ್ ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಕರೆಕ್ಟ್ ಈ ಗುಡ್ ವಿಲ್ ಮಾಡಬೇಕಾದ್ರೆ ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಹೌದಾ ಏನಂತ ಬರೀತೀವಿ ವೇಟೆಡ್ ಆವರೇಜ್ ಪ್ರಾಫಿಟ್ ಇಂಟು number of years of purchase yesterday 58,357 into yes was it 3 times 175,071 ನೋಡಿ ಇದೆ ಗುಡ್ ಬಂತ ಕ್ಲೀನ್ ಆಗಿ ಚೆನ್ನಾಗಿದೆ ಕ್ಲೀನ್ ಆಗಿ ಬರ್ಕೊಳ್ಳಿ